ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಸಮಸ್ತ ಕನ್ನಡ ನಾಡಿನ ಜನತೆಗೂ ಹಾಗೂ ಸಕ್ಕರೆ ನಾಡಿನ ಮಂಡ್ಯ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2023ನೇ ಇಸವಿಯು ಕೊರೋನಾದಿಂದ ಮುಕ್ತವಾಗಲೆಂದು ನಾನು ಹಾರೈಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಜನತೆ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಕುಟುಂಬಸ್ಥರಿಗೂ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಧಕರಿಗೂ ನನ್ನ ಕಡೆಯಿಂದ ಒಂದು ಆತ್ಮೀಯವಾದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ಮಂಡ್ಯ ಜನ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ನಾಗರಿಕರು ನಿಮ್ಮದ ಒಂದು ರೀತಿಯಲ್ಲಿ ಒಂದು ಧೈರ್ಯ ಸ್ಥೈರ್ಯ ಸಾಹಸದಲ್ಲಿ ಯಾವಾಗಲೂ ಮುಂದೆ ಇದ್ದೀರಾ. ನಿಮ್ಮ ಮಂಡ್ಯದಿಂದ ಬಂದಿರುವಂಥ ಪ್ರತಿಭೆಗಳು ತುಂಬ ಇದ್ದಾವೆ. ಈ ವರ್ಷ ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಬರಲಿ, ಅದು ನಾನಾ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಪ್ರಶಸ್ತಿಯಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಕಳಕಳಿಯ ಮೆಸೇಜ್ ಬರಲಿ ಅಂತ ನಾನು ಇಷ್ಟಪಡ್ತೀನಿ. ಆ್ಯಂಡ್ COVID-19 ಲೈಫ್ನ ತೊಗೊಂಡಿರ್ಬೋದು, ಬಟ್ ನಮ್ಮೆಲ್ಲರೂ ಅದನ್ನು ಎದುರಿಸೋ ಶಕ್ತಿನೂ ಇದೆ, ಇಮ್ಯುನಿಟಿನೂ ಇದೆ. ನಾವು ಸಮಾಜಕ್ಕೆ ವಿಶ್ವಕ್ಕೆ ಒಂದು ಮೆಸೇಜ್ ಕೊಡೋಷ್ಟು ಲೆವೆಲಿಗೆ ನಾವು ಹೋಗಿದ್ದೀವಿ ಅಂತ ಭಾವಿಸ್ಕೊಂಡು ಏನೇ ಬಂದರೂ ಯಾರೂ ಗಾಬರಿ ಆಗೋದು ಬೇಡ, ಅದನ್ನು ಎದುರಿಸೋಣ. ಆ್ಯಂಡ್ ಎಲ್ಲ ಹಿರಿಯರಿಗೂ ನನ್ನ ಮತ್ತೊಮ್ಮೆ ನನ್ನ ಕ್ಷಮೆ ಪ್ಲಸ್ ನನ್ನ ಒಂದು ವಿಶಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಂಕ್ರಾಂತಿ ಬಂತು.